ನಮಸ್ಕಾರ ಸತೀಶ್ ಸರ್, ವೆಲ್ಕಮ್ ಟು ಕರುನಾಡ ಸಂಭ್ರಮ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿದ್ರೆ ಒಂದು ಹಾಡು ಹಾಡ್ಬೇಕು ಅನಿಸ್ತಾ ಇದೆ. ಹಾಡಿ ಅಥವಾ ನೀವೇ ನನಗೆ ಹಾಡ್ಬೋದು. ನಾನು ಹಾಡ್ಬೇಕಾ? ನಾನು ಹಾಡಲ್ಲ, ಡೈಲಾಗ್ ಹೇಳ್ತೀನಿ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಟನಿ ಶೋಗೆ. ನನ್ನ ಫೋನ್ ನಂಬರ್ ಇದೆಯಾ ಫೋನ್ ಮಾಡಕ್ಕೆ? ಫೋನ್ ನಂಬರ್ ಇದೆಯಲ್ಲ ನನ್ನ ಹತ್ರ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ತೀನಿ ಬಿಡಿ. ಸೊ ತುಂಬ ಅಪ್ಗ್ರೇಡ್ ಆಗಿ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ ಸರ್, ಸಾಂಗ್ ಸೂಪರ್ ಹಿಟ್ಟು, ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಸೆಟ್ಟು ಮತ್ತು ನಿಮ್ಮ ಡ್ಯಾನ್ಸು, ರಚಿತಾರಾಮ್ ಅವರ ಡಿಂಪಲ್ಲು ಏನು ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ. ಸೊ ಸಿನಿಮಾ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮ್ಯಾಟ್ನಿ ಸಿನಿಮಾ ಅಯೋಗ್ಯ ಆದಮೇಲೆ ರಚಿತಾ ಮತ್ತು ನನ್ನ ಅವರ ಕಾಂಬೋ ಮತ್ತೆ ಬರ್ತಾ ಇದೆ. ಆ್ಯಂಡ್ ಅದಿತಿ ಪ್ರಭುದೇವ್ ಮತ್ತು ನನ್ನ ಕಾಂಬೋ ಮತ್ತೆ ಬರ್ತಾ ಇದೆ. ಆ್ಯಂಡ್ ಶಿವರಾಜ್ ಕೆ ಆರ್ ಪೇಟೆ, ಆಮೇಲೆ ನಾಗಭೂಷಣ್, ಆಮೇಲೆ ಪೂರ್ಣ, ಎಲ್ಲರ ಕಾಂಬಿನೇಷನ್ನು. ಆ್ಯಂಡ್ ಲೂಸಿಯಾಗಿ ಮ್ಯೂಸಿಕ್ ಮಾಡಿದಂಥ ಪೂರ್ಣಚಂದ್ರ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ, ಮತ್ತು 2.5 ಗಂಟೆ ನೀವು ಒಳಗಡೆ ಹೋದರೆ ಥಿಯೇಟ್ರಿಗೆ ಮಜಾ ಮಾಡಿಕೊಂಡು ನಕ್ಕೊಂಡು ಆರಾಮಾಗಿ ಬರ್ತೀರಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಪಕ್ಕ, ಹಾಗಾಗಿ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಬರ್ಬೋದು. ಪ್ಲೀಸ್ ಅಯೋಗ್ಯ ನೋಡಿ ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ. ಈ ಸಿನಿಮಾನ ನೋಡಿ ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಎಸ್ ಸರ್. ಸೊ ಸಾಕಷ್ಟು ಬೇರೆ ಭಾಷೆಗಳ ಸಿನಿಮಾನ ನಾವು ನೋಡ್ತೀವಿ, ಸಖತ್ ಎಂಜಾಯ್ ಮಾಡ್ತೀವಿ, ಸೂಪರ್ ಹಿಟ್ ಮಾಡಿಸ್ತೀವಿ. ಆದರೆ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡ ಸಿನಿಮಾವನ್ನು ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಪ್ರಾಮಿಸ್ ಮಾಡ್ತೀರಾ? ಕರುನಾಡ ಸಂಭ್ರಮದ ನೋಡ್ತೀರಾ ಅಂದರೆ ಬರ್ತೀನಿ ಇನ್ನೊಂದ್ಸಲ. ನೋಡ್ತೀನಿ, ನೋಡಲ್ಲ ಅಂದರೆ ಬರಲ್ಲ. ನಾ ಇನ್ನೊಂದ್ಸಲ ಈ ಕಡೆ ನೋಡ್ತೀರಾ? ಓ ಥ್ಯಾಂಕ್ ಯು. ನೋಡಿ ಎಲ್ಲರೂ ಸಿನಿಮಾ ಹೋಗಿ ನೋಡಿದ್ರೆ ಸರ್ರು ಒಂದು ಪಾರ್ಟಿ ಕೊಡಿಸ್ತಾರೆ ಎಲ್ರಿಗೂ. ಎಲ್ರಿಗೂ ಸೇರಿಸೊಂದು ಪಾರ್ಟಿ ಇಲ್ಲೇ ಕೊಡಿಸ್ತೀನಿ. ನೋಡಿ ದೇವ್ರು ಮಾಡ್ತಾ ಇದ್ದಾನೆ, ಕರುನಾಡ ಸಂಭ್ರಮ ಸ್ಟೇಜ್ ಮೇಲೆ ಸರ್ರು ಪ್ರಾಮಿಸ್ ಮಾಡಿದ್ದಾರೆ. ಪಾರ್ಟಿಗೋಸ್ಕರ ರೆಡಿ ಇರಿ, ಸಿನಿಮಾ ಥಿಯೇಟರಲ್ಲಿ ನೋಡಿ. ಓಕೆ. ಸೊ ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಸತೀಶ್ ಸರ್ಗೆ ಸನ್ಮಾನವನ್ನು ಮಾಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಜನನಾಯಕರಾದಂಥ ಡಿ ಕೆ ಸುರೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ನನಗೆ ಡಿ ಕೆ ಸುರೇಶ್ ಸರ್ ಕಂಡ್ರೆ ತುಂಬ ಇಷ್ಟ. ಯಾಕೆ ಅಂತಂದರೆ ನನ್ನ ಗಂಡ ತುಂಬ ಮಾತಾಡ್ತಾರೆ, ಸುರೇಶ್ ಸರ್ ಹಂಗೆ, ಸುರೇಶ್ ಸರ್ ಹಿಂಗೆ ಅಂತ. ನಾನು ಪರ್ಸ್ನಲಿ ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಆ್ಯಸ್ ಅ ಪರ್ಸನ್ ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಸರ್. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಜನನಾಯಕರಾದಂತಹ ಡಿ ಕೆ ಸುರೇಶ್ ಸರ್ ಅವರನ್ನ. ಸುರೇಶ್ ಸರ್, ಫಸ್ಟ್ ಆಫ್ ಆಲ್ ನೀವು ಬಂದಿದ್ದ ಟೈಮಿಂದ, ನೀವು ಅಲ್ಲಿ ಕೂತಿದ್ದ ಟೈಮಿಂದ ನಾನು ನೋಡ್ತಾನೆ ಇದ್ದೀನಿ, ಏನು ಪೇಷನ್ಸು ಸರ್. ಬೆಳಗ್ಗೆ ಎಲ್ಲ ಅಲ್ಲಿ ಎಲ್ಲಾದರೂ ನ್ಯೂಸ್ ಚಾನಲಲ್ಲಿ ಅವರು ಇವರು ಏನೇನೋ ಪ್ರಶ್ನೆಗಳು ಕೇಳ್ತಾರೆ, ಜನರು ಬಂದು ತಲೆ ತಿಂತಾರೆ, ನಮ್ಗೆ ಅದು ಮಾಡಿಕೊಟ್ಟಿಲ್ಲ, ಇದು ಮಾಡಿಕೊಟ್ಟಿಲ್ಲ, ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಅನ್ನೋ ಪರಿಸ್ಥಿತಿ. ಅಟ್ ದ ಸೇಮ್ ಟೈಮ್ ಅಪೋಸಿಷನ್ ಅವರು ಬಾಣ, ಬಿಲ್ಲು, ಬಿರುಸು, ಕಡ್ಗ, ಚೂರಿ ಎಲ್ಲ ಬೀಸ್ತಾ ಇರ್ತಾರೆ. ಸೊ ಇದೆಲ್ಲದ್ರ ಮಧ್ಯೆ ನಮಗೋಸ್ಕರ ಅಂತ ಬಂದು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಹೇಗೆ ಅನಿಸ್ತಾ ಇದೆ ಸರ್? ಸಂತೋಷ ಆಗುತ್ತೆ. ಬಹಳಷ್ಟು ಒತ್ತಡದಲ್ಲಿರ್ತೀವಿ, ಇಂಥ ಕಾರ್ಯಕ್ರಮಗಳು ನಮಗೊಂದಷ್ಟು ಮೈಂಡನ್ನು ಹೊಸ ಚಿಂತನೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತದೆ. ಸೊ ನಾನಿಲ್ಲಿ ಬಂದಿರೋದು ಕರುನಾಡ ಸಂಭ್ರಮದ ಗೆಳೆಯರ ಬಳಗದ ಒಬ್ಬ ಸ್ನೇಹಿತನಾಗಿ ಈ ವೇದಿಕೆಗೆ ಪ್ರತಿ ವರ್ಷ ನಾನು ಬರ್ತೇನೆ. ಸೊ ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕರ್ನಾಟ ಸಂಭ್ರಮ ಬಹುಶಃ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೂ ಕೂಡ ಇದೊಂದು ಸಂತೋಷದ ಹಬ್ಬದ ದಿನಗಳು ಅಂಥೇಳಿ ನಾನು ಭಾವಿಸಿದ್ದೇನೆ. ಕಾರಣ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಹರಿದಿನ ಕಡಿಮೆ ಆಗ್ತಾ ಇದೆ. ಒಟ್ಟಿಗೆ ಸೇರೋದು, ಕುಟುಂಬ ಜೊತೆ ಸೇರೋದು, ಸ್ನೇಹಿತರ ಜೊತೆ ಸೇರೋದು ಇವೆಲ್ಲ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕರುನಾಡ ಸಂಭ್ರಮದ ಎಲ್ಲ ನನ್ನ ಗೆಳೆಯರು ತಮ್ಮನ್ನೆಲ್ಲ ಜೊತೆಗೆ ಸೇರಿಸಿ ಒಂದಷ್ಟು ಸಮಯನ ಈ ಆಟದ ಮೈದಾನದಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಭಾಳ ಅವರನ್ನು ನಿಜವಾಗಲೂ ಕೂಡ ಅಭಿನಂದಿಸಬೇಕಾಗ್ತದೆ, ಬಹುಶಃ ಪ್ರೋತ್ಸಾಹವನ್ನು ಕೂಡ ಕೊಡಬೇಕಾಗ್ತದೆ. ತಾವುಗಳು ಕೂಡ ಪ್ರತಿಯೊಬ್ಬದ ಕುಟುಂಬದ ಸದಸ್ಯರು ಈ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುವಂಥ ಈ 4 ದಿನದ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಬಂದು ಅವರಿಗೆ
ಆಶಿಸ್ತಾ ಇದ್ದೀರಾ, ಹರಿಸ್ತಾ ಇದ್ದೀರಾ, ಪ್ರೋತ್ಸಾಹ ನೀಡ್ತಾ ಇದ್ದೀರಾ? ಇದು ಅವರನ್ನು ಹೆಚ್ಚು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹುರುಮು ತುಂಬಿಸ್ತಾ ಇರ್ತಕ್ಕಂಥ ತಾವುಗಳು ಇಲ್ಲಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೂ ಕೂಡ ಹೆಮ್ಮೆ ಬರುತ್ತೆ. ಅದರಲ್ಲೂ ಇಂಥ ಎಲ್ಲ ಹೊಸ ಹೊಸ ಕಲಾವಿದರನ್ನು ಮತ್ತು ಮರೆತಂಥ ಹಳೆ ನಾಯಕ ನಟರಗೋಸ್ಕರ ದಿನಗಳನ್ನು ನಿಗದಿ ಮಾಡಿ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕರ್ನಾಟಕ ಸಂಭ್ರಮ ಮಾಡ್ತಾ ಇದೆ. ಸೊ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ಆಗಲಿ, ನನಗಂತೂ ಭಾಳ ಸಂತೋಷ. ಹೇಳ್ತಾಯಿದ್ರು ಹೆಂಗೆ ಕಳೀತೀರಾ ಬೆಳಗ್ಗೆ ಹೊತ್ತು ಬೈತಾ ಇರ್ತೀರಾ ಟಿ ವಿನಲ್ಲಿ ಅಂತ. ಬೈಬೇಕು ಅಂದಾಗ ಬೈಲೇಬೇಕು. ನಿಮಗೆಲ್ಲ ಕೆಲಸ ಮಾಡಬೇಕು ಅಂತ ಅಂದರೆ ಬೈಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ಸೊ ನಾಜೋಕೈನ ಪಾತ್ರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೇರವಾಗಿ ದಿಟ್ಟವಾಗಿ ಏನೇ ಹೇಳಿದ್ರು ಕೂಡ ಆ ಹೇಳ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾನು ಕಲ್ತಿರ್ತಕ್ಕಂಥ ಒಂದು ಪಾಠ. ಆ ಕೆಲಸವನ್ನು ಮಾಡ್ತೇನೆ. ಹಾಗಾಗಿ ಕೆಲವರಿಗೆ ನಾನು ಬೈತೀನಿ ಅಂತನೋ ಅಥವಾ ಜೋರಾಗಿ ಮಾತಾಡ್ತೀನೋ ಅಂತ ಅನ್ನಿಸ್ಬೋದು. ಆದರೆ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದಂಥ ಸಂದರ್ಭದಲ್ಲಿ ನಾವು ಕಠಿಣವಾಗಿರ್ತದೆ, ಆ ಒಂದು ನಿಲುವನ್ನು ತೆಗೆದುಕೊಂಡಿರ್ತೇನೆ. ನಿಮ್ಮ ಜೊತೆ ಇದ್ದಾಗ ನಾನೊಬ್ಬ ನಿಮ್ಮ ಸ್ನೇಹಿತನಾಗಿ, ಒಂದು ಸಹೋದರನಾಗಿ, ನಾನು ಬೆಂಗಳೂರಿನ ಕರ್ನಾಟಕದ ಒಬ್ಬ ಕನ್ನಡಿಗನಾಗಿ ನಿಮ್ಮೆಲ್ರಿಗೂ ಕೂಡ ಜೊತೆ ಸೇರಿ ಕಾಲ ಕಳಿಬೇಕಾದ್ದು ನನ್ನ ಕರ್ತವ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಈ ಒಂದು ವೇದಿಕೆಯ ಮೇಲೆ ಪ್ರತಿ ವರ್ಷ ನನಗೊಂದು ಅವಕಾಶವನ್ನು ಒದಗಿಸ್ಕೊಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕ ಸಂಭ್ರಮದ ಎಲ್ಲ ನನ್ನ ಗೆಳೆಯರಿಗೆ ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡೆದು ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹಗಳನ್ನು ಮಾಡಬೇಕು ಅಂತೇಳಿ ನಾನಾದರೂ ಆಶಿಸ್ತಾ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸತೀಶ್ ಸರ್ ಅವರು ಹೇಳಿದ್ರು ನಾನು ನೇರವಾಗಿ ಮಾತಾಡ್ತೀನಿ ಅಂತ, ಆಮೇಲೆ ನೇರವಾಗಿ ನೀವು ನಮ್ಮೆಲ್ಲರಿಗೂ ಒಂದು ಡೈಲಾಗ್ ಹೊಡಿಬೇಕು. ಪ್ರಾಮಿಸ್. ಖಂಡಿತ. ಇವತ್ತು ಬೇಜಾನ್ ಪ್ರಾಮಿಸ್ ಆಗ್ತಾ ಇದೆ ಈ ಸ್ಟೇಜ್ ಮೇಲೆ ಪಾರ್ಟಿ ಡೈಲಾಗು ಎಲ್ಲದು. ಸೊ ಈಗ ಸತೀಶ್ ಸರ್ ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಕೆಲವು ಕನ್ನಡ ಗೆಳೆಯ ಗೆಳೆಯರ ಬಳಗದ ಶಿವಲಿಂಗೇಗೌಡರು ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಸೈಕಲ್ ಅಗರಬತ್ತಿ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಂಕಟಪ್ಪ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾನೆಲ್ಲ ಹಾಡು ಹೇಳ್ತಾರೆ ಅಂತ ಅನ್ಕೊಂಡೆ, ನೋಡಿದ್ರೆ ಇವರು ಸನ್ಮಾನ ಮಾಡಿಸ್ಕೊಂಡು ಸರ್ ಹತ್ರ ಇವಾಗ ನೆಕ್ಸ್ಟ್ ಹಾಡು ಹೇಳ್ಸೋಣ. ನೀವು ನೋಡ್ರಿ, ನಾನು ಬಿಡಲ್ಲ ಸರ್ ಇವಾಗ. ಅಲ್ಲ, ನೀವು ಬಿಡಲ್ಲ ಅಂತಲ್ಲರಿ, ನಿಮ್ ಮುಂಚೆನೆ ನೀವು ಅವ್ರ ಕೈಲಿ ಆಡಿಸಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ನಿಮ್ಮ ಹತ್ರನ ಸರ್? ನಾನು ಆಡಿಸ್ತೀನಿ ಸರ್ ನೆಕ್ಸ್ಟ್. ಯಾವಾಗ? ಇವಾಗ ಸನ್ಮಾನ ಆದ್ಮೇಲೆ ಬಿಡಲ್ಲ. ಸನ್ಮಾನ ಆದ್ಮೇಲೆ ಅಲ್ಲರಿ, ಸನ್ಮಾನ ಮಾಡೋಕ್ಕಿಂತ ಮುಂಚೆನೆ. ನೀವು ನಿಜವಾಗ್ಲೂ ಹಾಡ್ತೀನಿ ಅಂತ ಅಂದಿದ್ರೆ ನಾನು ಬಿಡಲ್ಲ ಸರ್ ಇವಾಗ ನೆಕ್ಸ್ಟ್. ಕರೆಕ್ಟ್ ಅಲ್ವಾ? ಏನ್ ಹೇಳ್ತೀರಾ ಸರ್, ಹಾಡಬೇಕು ತಾನೆ ಸ್ಟೇಜ್ ಮೇಲೆ? ಥ್ಯಾಂಕ್ ಯು. ನೋಡಿ ಸರ್.